ಮಿಥಿಲಾ ಮಂಜುನಾಥ್ ಚಾನಲ್ಗೆ ನಿಮಗೆ ಸ್ವಾಗತ. ಪ್ರತಿ ದಿವಸನೂ ನಾವು ಸಂತೋಷವಾಗಿ ಶುರು ಮಾಡಬೇಕು. ಯಾವಾಗ ನಾವು ಬೆಳಿಗ್ಗೆ ಸಂತೋಷವಾಗಿ ಶುರು ಮಾಡ್ತೀವೋ ಆಗ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ, ನಮ್ಮ ಎನರ್ಜಿ ಲೆವೆಲು ಹೈ ಆಗಿರುತ್ತೆ. ಯಾವಾಗ ಹಿಂಗಿರುತ್ತೋ ನಾವು ಅಂದಿನ ದಿನನ ಸ್ವಾಗತಿಸೋಕ್ಕೆ ರೆಡಿ ಇರ್ತೀವಿ. ಅಂದಿನ ದಿನದಲ್ಲಿ ಯಾವುದೇ ಒಂದು ಸವಾಲು ಬಂದರೂ ನಾವು ಅದನ್ನು ನಿಭಾಯಿಸೋಕ್ಕೆ ಸಮರ್ಥರಾಗಿರ್ತೀವಿ. ನೀವು ಒಂದ್ಸರಿ ಯೋಚನೆ ಮಾಡಿ, ಯಾವತ್ತು ಬೆಳಿಗ್ಗೆ ಎದ್ದಂಗೆ ನೀವು ಬೇಜಾರಾಗಿದ್ದೀರೋ ಅಂದಿನ ದಿನ ಹೇಗಾಯಿತು? ಇನ್ನೊಂದು ಸರಿ ನೆನಪಿಸ್ಕೊಳ್ಳಿ, ಯಾವತ್ತು ನಿಮ್ಮ ದಿನದಲ್ಲಿ ಬೆಳಿಗ್ಗೆ ಖುಷಿಯಾಗಿ ಪ್ರಾರಂಭಿಸಿದಿರೋ ಆವತ್ತು ಅಂದಿನ ದಿನ ಹೇಗಾಯಿತು ಅಂತ. ಹಾಗಾದರೆ ಬೆಳಿಗ್ಗೆ ಎದ್ದು ಖುಷಿ ಖುಷಿಯಾಗಿ ಪ್ರಾರಂಭಿಸಿದ್ರೆ ಒಳ್ಳೆಯದಲ್ವಾ? ಯಾವಾಗ ನಾವು ಖುಷಿ ಖುಷಿಯಾಗಿ ಆರಂಭಿಸ್ತೀವೋ ನಾವು ಪಾಸಿಟಿವ್ ಆಗಿ ಈ ಶುರು ಮಾಡ್ತಿದ್ದೀವಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಶುರು ಮಾಡ್ತಿದ್ದೀವಿ, ಅಂದಿನ ದಿನನ ನಾವು ಚೆನ್ನಾಗಿ ನಿಭಾಯಿಸ್ಬೋದು. ಇದನ್ನು ಮಾಡೋದಕ್ಕೆ ಸಾಧ್ಯ ಉಂಟು. ನೀವು ಏನು ಮಾಡಬೇಕು ಅಂದರೆ, ನೀವು ಬೆಳಿಗ್ಗೆ ಎದ್ದಂಗೆ ಎಚ್ಚರಾಗಿರ್ತೀರ, ಇನ್ನು ಕಣ್ಬಿಟ್ಟಿರಲ್ಲ ಅದು ಎಚ್ಚರಾಗಿದೆ, ಆವಾಗ ನಿಮಗೆ ನೀವು ನೆನಪಿಸ್ಕೊಬೇಕು, ದೇವರಿಗೆ ಧನ್ಯವಾದ ಹೇಳಿ, ದೇವರು ನಿಮಗೆ ಇನ್ನೊಂದು ದಿವಸ ಕೊಡ್ತಾ ಇದ್ದಾನೆ. ಎಷ್ಟೋ ಜನ ಮಲಗಿದ್ದಲ್ಲೇ ಸತ್ತು ಹೋಗಿರ್ತಾರೆ ಅಲ್ವಾ, ನಿಮಗೆ ಇನ್ನೊಂದು ದಿನ ಇದೆ, ಧನ್ಯವಾದ ಹೇಳಿ ದೇವರಿಗೆ. ನಿಮ್ಮ ಫ್ಯಾಮಿಲಿಯವರು ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಅವರು ಅಷ್ಟೇ, ಅವರು ಎಲ್ಲ ಬದುಕಿದಾರಲ್ವಾ, ಧನ್ಯವಾದ ಹೇಳಿ ದೇವರಿಗೆ. ನೀವು ಅಚ್ಚುಕಟ್ಟಾಗಿ ನಿದ್ದೆ ಮಾಡಿ ಎದ್ದೇಳ್ತಿದ್ದೀರಾ? ಎಷ್ಟೋ ಜನ ನಿದ್ದೆ ಮಾಡೋಕ್ಕೆ ಪರದಾಡ್ತಾರೆ, ನಿದ್ದೆ ಬರೋಲ್ಲ. ಧನ್ಯವಾದ ಹೇಳಿ, ಮಲಗಕ್ಕೆ ಹಾಸಿಗೆ ಕೊಟ್ಟಿದ್ದಾನೆ ದೇವರು ನಿಮಗೆ, ಧನ್ಯವಾದ ಹೇಳಿ. ಹೋಗಿ ನಲ್ಲಿ ತಿರುಗಿಸಿದ ತಕ್ಷಣವೇ ನೀರು ಬರುತ್ತೆ, ಧನ್ಯವಾದ ಹೇಳಿ ದೇವರಿಗೆ. ಎಷ್ಟು ಜನ ನೀರಿಗೆ ಪರದಾಡ್ತಾರೆ, ಹಾಂ, ನಿಮಗೆ ನೀರು ಬರ್ತಾ ಇದೆ, ಧನ್ಯವಾದ ಹೇಳಿ. ನಿಮಗಿರೋದಕ್ಕೆ ಮನೆ ಇದೆ, ಧನ್ಯವಾದ ಹೇಳಿ. ನೀವೆಲ್ಲ ರೆಡಿಯಾಗಿ ಹೋದರೆ ನಿಮಗೆ ತಿಂಡಿ ಮಾಡಿಕೊಡ್ತಾರೆ, ಧನ್ಯವಾದ ಹೇಳಿ. ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ತಿಂಡಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಧನ್ಯವಾದ ಹೇಳಿ. ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಫ್ಯಾಮಿಲಿಯವರಿದ್ದಾರೆ, ಧನ್ಯವಾದ ಹೇಳಿ. ಅಥವಾ ನೀವು ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ನಿಮಗಿದೆ, ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು, ಧನ್ಯವಾದ ಹೇಳಿ. ನೀವು ರೆಡಿಯಾಗಿ ಹೊರಗಡೆ ಹೋದರೆ ರೋಡ್ ಇದೆ, ಧನ್ಯವಾದ ಹೇಳಿ. ಎಷ್ಟೋ ದೇಶದಲ್ಲಿ ಸರಿಯಾಗಿ ರೋಡ್ ಇಲ್ಲ, ನಮಗೆ ರೋಡ್ ಇದೆ, ವೆಹಿಕಲ್ಸ್ ಇದೆ ನಿಮಗೆ ಓಡಾಡಲಿಕ್ಕೆ, ನಮಗೆ ವೆಹಿಕಲ್ಸ್ ಇದೆ ಓಡಾಡಲಿಕ್ಕೆ, ಧನ್ಯವಾದ ಹೇಳಿ. ಇನ್ನು ಯಾವ ಯಾವ ಅನುಕೂಲ ಇದೆ ನಿಮ್ಮ ಜೀವನದಲ್ಲಿ ಎಲ್ಲ ನೆನಪಿಸ್ಕೊಳ್ಳಿ, ಧನ್ಯವಾದ ಹೇಳಿ. ನೀವು ಹೀಗೆ ಅಟ್ಲೀಸ್ಟ್ 25 ವಿಷಯಗಳಿಗೆ ನೀವು ಬೆಳಿಗ್ಗೆ ಎದ್ದಂಗೆ ಧನ್ಯವಾದ ಹೇಳಬೇಕು. ಯಾವಾಗ ಈಗ ನಿಮಗೆ ಧನ್ಯವಾದ ಹೇಳ್ತಿರೋ ಆವಾಗ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ, ನೀವು ಸಕಾರಾತ್ಮಕವಾಗಿ ದಿನಾನ ಶುರು ಮಾಡ್ತಿದ್ದೀರ, ಪಾಸಿಟಿವ್ ಆಗಿರುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗಿರುತ್ತೆ. ಆವಾಗ ಆ ದಿನನ ತುಂಬ ಒಳ್ಳೆ ರೀತಿಯಲ್ಲಿ ಶುರು ಮಾಡ್ತಿದ್ದೀರಾ, ಅಂದರೆ ದಿನದಲ್ಲಿ ಯಾವುದೇ ಒಂದು ಸವಾಲು ಬಂದ್ರೂ ಅದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿಯಾಗಿದ್ದೀರಾ. ಜೀವನ ಅಂದಮೇಲೆ ಒಂದೊಂದು ದಿವಸ ಚಿಕ್ಕದಾಗಿರುತ್ತೆ ಸವಾಲು, ಒಂದೊಂದು ದಿವಸ ದೊಡ್ಡದಾಗಿರುತ್ತೆ, ಸವಾಲಂತೂ ಬಂದೇ ಬರುತ್ತೆ, ನಾವು ಅದಕ್ಕೆ ರೆಡಿಯಾಗಿರಬೇಕು. ನಾವು ಬೆಳಿಗ್ಗೆ ನಮ್ಮನ್ನು ನಾವು ಹೀಗೆ ರೆಡಿ ಮಾಡ್ಕೊಂಡಿದ್ರೆ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಪ್ರತಿ ದಿವಸವೂ ಹೀಗೆ ಮಾಡ್ತೀನಿ, ನನಗೆ ಇದು ತುಂಬ ಉಪಯೋಗ ಆಗಿದೆ, ನೀವು ಹೀಗೆ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಉಪಯೋಗ ಆಗ್ತಿದೆ ಅಂತ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇನ್ನು ಯಾವ ಯಾವ ವಿಷಯಗಳಲ್ಲಿ ನೀವು ವಿಡಿಯೋ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ.